ಹೊಸ ವರ್ಷದ ಹಾರ್ದಿಕ ಶುಭಾಶಯ ಕೋರ್ತಾ ಇದ್ದೇನೆ. 2024ರ ಹೊಸ ವರ್ಷದ ವಿಶೇಷ ಕಾರ್ಯಕ್ರಮ ಮಿಥುನ ರಾಶಿಯ ಒಂದು ವರ್ಷ ಭವಿಷ್ಯ. ನಾವೆಲ್ಲರೂ ಈ ಕ್ರೈಸ್ತ ಶಕಕ್ಕೆ ಅನುಸಾರವಾಗಿ 2024 ಜನವರಿಯಿಂದ ಆರಂಭವಾಗುವ ವರ್ಷವನ್ನು ಅನುಸರಣೆ ಮಾಡ್ತಾ ಇರ್ತೇವೆ. ದಾಖಲೆಗಳಲ್ಲಿ, ಸರ್ಕಾರಿ ರಂಗದಲ್ಲಿ ಅಥವಾ ನಮ್ಮ ದೈನಂದಿನ ದಿನಚರಿಗಳಲ್ಲಿ ಡೇಟ್ ಅಥವಾ ತಾರೀಖಿಗೆ ಅನುಸಾರವಾಗಿ ನಾವೆಲ್ಲ ನಮ್ಮ ದಿನಚರಿಯನ್ನು ಆರಂಭ ಮಾಡೋದಾಗಲಿ ಅಥವಾ ಹೊಸ ವಿಚಾರಗಳನ್ನು ಸೃಷ್ಟಿ ಮಾಡೋದಾಗಲಿ ಅಥವಾ ನಮ್ಮ ಒಂದು ಉದ್ಯೋಗ ವ್ಯಾಪಾರ ವೃತ್ತಿಯಲ್ಲಿ ಇಂಥ ಒಂದು ದಿನಗಳನ್ನು ಅನುಸರಿಸೋದು ಮಾಡ್ತಾ ಇರ್ತೇವೆ. ಹಾಗಾಗಿ ಈ ಒಂದು ವರ್ಷಕ್ಕೆ ಅನುಗುಣವಾದ ಭವಿಷ್ಯವು ಗೋಚಾರಕ್ಕೆ ಅನುಸಾರವಾಗಿ ಈ ಜನವರಿ 2024ರಿಂದ ಡಿಸೆಂಬರ್ವರೆಗಿನ ಒಂದು ಸಂಕ್ಷಿಪ್ತವಾದ ಫಲ ವಿಶ್ಲೇಷಣೆ ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೇವೆ. ಇದರಲ್ಲಿ ಕೆಲವೊಂದು ವಿಚಾರಗಳಲ್ಲಿ ರಾಶಿಗೆ ಗೋಚಾರದಲ್ಲಿ ಬರುವಂತೆ ಅದರ ಹೆಸರೇ ಹೇಳುವಂತೆ ಅದರಲ್ಲಿ ಒಂದು ನಿರಂತರವಾದ ಏರು ಮತ್ತು ಇಳಿತ, ಸಿಹಿ ಕಹಿಗಳು ಯಾವ ರೀತಿ ನಮ್ಮ ಯುಗಾದಿ ಸಾಂಕೇತಿಕವಾಗಿ ಬೇವು ಬೆಲ್ಲ ಅಂತ ನಾವು ಹೇಳ್ತೇವೋ ಅದೇ ರೀತಿ ಅದು ಕ್ರೈಸ್ತ ಶಕ ವರ್ಷವೇ ಇರಲಿ ಅಥವಾ ಯುಗಾದಿಗೆ ಅನುಸಾರದ ವರ್ಷವಿರಲಿ, ಎಲ್ಲ ವರ್ಷದಲ್ಲೂ ಬೇವು ಮತ್ತು ಬೆಲ್ಲ ಅಥವಾ ಸಿಹಿ ಮತ್ತು ಕಹಿ ಅನ್ನೋದು ಹೆಚ್ಚಿನ ಎಲ್ಲ ರಾಶಿಗಳು ಬರುವಂಥದ್ದಾಗಿದೆ. ಕೆಲವೊಂದು ರಾಶಿಗೆ ಸ್ವಲ್ಪ ಬೆಲ್ಲ ಹೆಚ್ಚು, ಕೆಲವೊಂದು ರಾಶಿಗಳು ಬೇವು ಹೆಚ್ಚು ಅನ್ನೋದು ಬಂದೇ ಬರುತ್ತೆ. ಇದೆಲ್ಲ ಒಂದು ಸಾಮಾನ್ಯವಾದ ವಿಚಾರ ಆಗಿರುತ್ತೆ. ಇನ್ನು ಈ ವರ್ಷದಲ್ಲಿ ನಿಮಗೆ ಗಮನಿಸಿದರೆ ಮಿಥುನ ರಾಶಿಗೆ ಸುಮಾರು 100ಕ್ಕೆ 50ರಿಂದ 55 ಭಾಗ ಉತ್ತಮ ಫಲ ಎಂದು ಕಂಡುಬರುತ್ತೆ. ಹಾಗಾಗಿ ಸುಮಾರು ಸರಿಸಮವಾಗಿ ಇರ್ಬೋದು ಅಂತ ಹೇಳ್ತಾರೆ. ಹಾಗಾಗಿ ಈ ವರ್ಷದಲ್ಲಿ ಸುಮಾರು ನಿಮಗೆ 50 ಭಾಗದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಸಿದ್ಧವಾಗುವಂಥ ಇಷ್ಟಾರ್ಥಗಳು ಸಿದ್ಧವಾಗುವಂಥದ್ದು, ಆರೋಗ್ಯ ವಿಚಾರ, ಮನಸ್ಥಿತಿ ವಿಚಾರ, ಹಣಕಾಸು ವಿಚಾರ ಅಥವಾ ನಿಮ್ಮ ವೃತ್ತಿನೋ ಶಿಕ್ಷಣನೋ ಉದ್ಯೋಗನೋ ಅದರಲ್ಲಿ ವಿಚಾರ ನಿಮಗೆ ಹೆಚ್ಚಿನ ಉತ್ತಮ ಫಲಗಳು ಖಂಡಿತ ಇರದೇ ಇರ್ತವೆ. ಅದರ ಜೊತೆಗೆ ಸ್ವಲ್ಪ ಏರುಪೇರುಗಳು, ತೊಡಕುಗಳು, ವಿಳಂಬಗಳಾಗುವಂಥದ್ದು ಅಥವಾ ಮನಸ್ಸಿಗೆ ಆವಾಗ ಬೇಜಾರಾಗುವಂಥ ಘಟನೆಗಳಾಗುವಂಥದ್ದು ಇವೆಲ್ಲವೂ ಈ ಭಾಗದಲ್ಲಿ ಬರುತ್ತದೆ. ಹಾಗಾಗಿ 100ಕ್ಕೆ ಸುಮಾರು 50ರಿಂದ 55 ಭಾಗ ಉತ್ತಮ ಫಲವು, ಉಳಿದ ಒಂದು 40ರಿಂದ 45 ಭಾಗ ಸ್ವಲ್ಪ ನಿಮಗೆ ಸಂಕಷ್ಟ ಫಲವು ವ್ಯಕ್ತವಾಗ್ತಾ ಇರ್ತವೆ. ಇನ್ನು ಆರೋಗ್ಯದ ವಿಚಾರ ಗಮನಿಸಿದರೆ ಆರೋಗ್ಯ ನಿಮಗೆ ಗುರುಬಲ ನಿಮಗೆ ಇರುತ್ತೆ ಈ ವರ್ಷದ ಏಪ್ರಿಲ್ವರೆಗೆ ಗುರುಬಲದ ಉತ್ತಮವಾದ ಅನುಕೂಲ ಇರುತ್ತೆ. ಆದರೆ ಏಪ್ರಿಲ್ ಬಳಿಕ ಅಂದರೆ ಮೇ ತಿಂಗಳಿಂದ ನಿಮಗೆ ಗುರುವಿನ ರಾಶಿ ಪರಿವರ್ತನೆ ಆದಾಗ ಅಲ್ಲಿ ನಿಮಗೆ ಲಾಭದಲ್ಲಿದ್ದಂಥ ಗುರು ಆಗಿ ಒಂದು ಅಕಸ್ಮಾತ್ತಾಗಿ ನಿಮಗೆ ವ್ಯಯಸ್ಥಾನದಲ್ಲಿ ಅಥವಾ ನಷ್ಟಭಾವದಲ್ಲಿ ಬರುವಂಥ ಗುರುವಿನ ಒಂದು ಬದಲಾವಣೆ ಆಗುತ್ತೆ. ಆ ಗುರುವಿನ ಬದಲಾವಣೆ ಆಗ್ತಿದ್ದಂತೆ ಮುಂದೆ ಮೇನಿಂದ ನಿಮಗೆ ಡಿಸೆಂಬರ್ವರೆಗೂ ಆ ಗುರುಬಲದ ಕೊರತೆ ನಿರಂತರವಾಗಿರುವ ಕಾರಣ ನಷ್ಟಭಾವದಲ್ಲಿ ಇರುವಂತಹ ಗುರುವಿನಿಂದಾಗಿ ನಿಮಗೆ ಆರೋಗ್ಯದಲ್ಲಿ ಕೆಲವರಿಗೆ ಸಮಸ್ಯೆಗಳು ಬರ್ಬೋದು, ಇನ್ನು ಕೆಲವರಿಗೆ ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳಾಗ್ಬೋದು, ಕೆಲಸ ಕಾರ್ಯಗಳು ನಿಧಾನ ಆಗುವಂಥದ್ದು, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಆಸಕ್ತಿ ಕುಂದಬೋದು ಅಥವಾ ಅಂದುಕೊಂಡಾಗಿಂತ ಮಾರ್ಕ್ಗಳು ಸ್ವಲ್ಪ ಕಡಿಮೆ ಬರೋದು ಮಿತ್ರ ರಾಶಿಯವರಿಗೆ. ಅದರಲ್ಲೂ ವಿಶೇಷವಾಗಿ ಮೇ ಬಳಿಕ ಇವೆಲ್ಲವೂ ಆ ಮೇ ಬಳಿಕ ಮೇ ಏಪ್ರಿಲ್ವರೆಗೆ ನಿಮಗೆ ಗುರುಬಲದ ಒಂದು ರಕ್ಷಣೆ ಖಂಡಿತ ಇರುತ್ತೆ. ಆ ಮೇನಿಂದ ಆರಂಭಿಸಿ ನಿಮಗೆ ಸ್ವಲ್ಪ ಎಲ್ಲ ವಿಚಾರದ ಸ್ವಲ್ಪ ನಿರಂತರ ಹಿನ್ನಡೆ ವಿಳಂಬಳ ಆಗುವಂಥದ್ದು, ವಿಘ್ನಗಳು ಅಡೆತಡೆಗಳು ಬರುವಂಥದ್ದು, ಖರ್ಚು ವೆಚ್ಚ ಹೆಚ್ಚಳ, ಆದಾಯದಲ್ಲಿ ಕುಂಠಿತ ಆಗುವಂಥದ್ದು, ಮೇಲಾಧಿಕಾರಿಗಳಿಂದ ಗಿರುಗುಳ, ಅಲ್ಲದೆ ಕೆಲವೊಬ್ಬರು ನಿಮ್ಮ ವಿಚಾರವಾಗಿ ಸಂಚನ ಅಥವಾ ನಿಮ್ಮ ಮೇಲಾದ್ರೂ ಒಳ ಸಂಚನ ನಡೆಸಿ ನಿಮ್ಮ ಮೇಲೆ ಒಂದು ಕೆಟ್ಟ ಅಭಿಪ್ರಾಯ ಬರುವಂಥದ್ದು, ಅವಮಾನ ಮಾಡುವಂಥದ್ದು ಇತ್ಯಾದಿ ಕೆಲಸ ಕಾರ್ಯಗಳು ಸಹ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಮಿಥುನ ರಾಶಿಯವರಿಗೆ ಈ ವರ್ಷದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಎಲ್ಲ ಅಂದುಕೊಂಡಂತೆ ಕೆಲವು ನಡೆಯೋದಿಲ್ಲ ಅಥವಾ ನೀವು ಕೆಲವೊಮ್ಮೆ ಕೆಲಸ ಕಾರ್ಯಗಳು ನೀವು ತುಂಬ ಆತುರವಾಗಿ ಒದ್ದಾಡಿದರೂ ಆ ಕೆಲಸ ಕಾರ್ಯಗಳು ಇನ್ನಷ್ಟು ನಿಧಾನ ಆಗುವಂಥದ್ದು ಅಥವಾ ನಿಮಗೆ ಅವಕಾಶಗಳು ಹತ್ತಿರ ಬಂದು ಕೈ ತಪ್ಪುವಂಥದ್ದು ಇವೆಲ್ಲ ಆಗುವಂಥದ್ದು, ನಿರಾಸೆಗಳು ಆಗ್ಬೋದು ಹಲವಾರು ಬಾರಿ. ಯಾಕಂದರೆ ಗುರುಬಲದ ಕೊರತೆ ಇದ್ದ ತಕ್ಷಣ ನಿಮಗೆ ಒಂದೊಂದೇ ನಿಮಗೆ ನಿರಾಸೆಗಳು ಆಗಲಿಕ್ಕೆ ಆರಂಭ ಆಗುತ್ತೆ, ಅಂದುಕೊಂಡ ಕೆಲಸಗಳು ವಿಘ್ನಗಳು ಬರಲಿಕ್ಕೆ ಆರಂಭ ಆಗುತ್ತೆ. ಅದನ್ನು ಗಮನದಲ್ಲಿಟ್ಕೊಳ್ಬೇಕಾಗತ್ತೆ. ಹಾಗಾಗಿ ಈ ಒಂದು ವಿಚಾರ ನಿಮಗೆ ತಮಗೆ ಗೊತ್ತಿರಬೇಕು. ಅದೇ ರೀತಿ ಮನಸ್ಥಿತಿ ಮತ್ತು ಹಣದ ಸ್ಥಿತಿಗೆ ಸಹ ಹಾಗೆ ಆ ಗುರುಬಲದ ಕೊರತೆ ಬಂದಾಗ ವಿಶೇಷವಾಗಿ ಮೇ ತಿಂಗಳಿಂದ ಹಣದ ಒಂದು ಹರಿವು ಕಡಿಮೆ ಆಗುವಂಥ ಆದಾಯ ಕೊರತೆ ಅಥವಾ ಆದಾಯ ಇಳಿಬೇಕಾಗುವಂಥದ್ದು, ಖರ್ಚು ವೆಚ್ಚ ಹೆಚ್ಚಳ ಆಗುತ್ತೆ, ಜೊತೆಗೆ ನಷ್ಟಗಳು ಆಗುವಂಥದ್ದು. ಅದರಿಂದ ನಿಮಗೆ ಮನಸ್ಸಿಗೆ ಬೇಜಾರು, ಒಂದರಿಂದ ಒಂದಕ್ಕೆ ಕನೆಕ್ಷನ್ ಇರುತ್ತೆ, ಹಣ ಮನಸ್ಸು ಆರೋಗ್ಯ ಇವೆಲ್ಲವೂ ಒಂದರಿಂದ ಒಂದು ಆ ತೂಕವನ್ನು ಕಳೆದುಕೊಂಡಾಗ ಅಲ್ಲಿ ನಿಮಗೆ ಚಿಂತೆ ಅಥವಾ ಒತ್ತಡ ಆರಂಭ ಆಗುತ್ತೆ. ಹಾಗಾಗಿ ಅಲ್ಲಿ ಅವು ಯಾವುದು ಸಮತ್ವದಲ್ಲಿ ಇರೋದಿಲ್ಲ, ಹಣ ಆಗಲಿ ಆರೋಗ್ಯ ಆಗಲಿ ಮನಸ್ಸಿತಿ ಆಗಲಿ ಸಮತ್ವದಲ್ಲಿರೋ ಆಗ ನಿಮಗೆ ಇನ್ನಷ್ಟು ಮಾನಸಿಕ ಒತ್ತಡ ಚಿಂತೆಗಳು ಹೆಚ್ಚಲಾಗುತ್ತವೆ. ಹಾಗಾಗಿ ಇದಕ್ಕೆ ಸೂಕ್ತವಾದ ಎಚ್ಚರಿಕೆ ಹೆಜ್ಜೆ ನಿಮಗೆ ಬೇಕಾಗುತ್ತೆ. ಇನ್ನು ಕೆಲವೊಂದು ರಂಗದಲ್ಲಿ ವಿಶೇಷವಾದ ಪ್ರಗತಿದಾಯಕ ವರ್ಷ ಆಗಿರುತ್ತೆ, ವಿಶೇಷವಾಗಿ ಎಜುಕೇಷನ್ ಅಥವಾ ಈ ಒಂದು ಶಿಕ್ಷಣ ರಂಗದಲ್ಲಿರುವಂಥ ಮಿತ್ರ ರಾಶಿಗೂ ಶುಭವಿದೆ. ಇನ್ನು ಯಾರು ಎಲೆಕ್ಟ್ರಾನಿಕ್ ಅಥವಾ ಟಿ ವಿ ಮುಂತಾದ ಮಾಧ್ಯಮಗಳು, ಕಂಪ್ಯೂಟರು, ಸಾಫ್ಟ್ವೇರು, ಹಾರ್ಡ್ವೇರ್ ಕ್ಷೇತ್ರ ಅಥವಾ ಈ ಎಲೆಕ್ಟ್ರಾನಿಕ್ ಮೀಡಿಯಾ ಅಂತ ಹೇಳ್ತೀವಿ ಅಂಥದ್ರಲ್ಲಿ ಮೀಡಿಯಾ ಇರುವಂಥವ್ರು, ಬೇರೆ ಬೇರೆ ರೀತಿಯ ಮಾಧ್ಯಮದಲ್ಲಿ ಕೆಲಸ ಮಾಡೋರು, ಟೆಲಿಕಾಮ್ ರಂಗದಲ್ಲಿರುವಂಥವ್ರು, ಹಾಗಾಗಿ ಅನೇಕ ಈ ಮೀಡಿಯಾ ಸಂಬಂಧಿತ ಹಾಗೂ ಟೆಲಿಕಾಮ್ ಸಂಬಂಧಿತ ಮನೋರಂಜನಾ ಸಂಬಂಧಿತ ಕ್ಷೇತ್ರ ಕಾರ್ಯಗಳಿಗೆ ವಿಶೇಷವಾದ ಲಾಭಗಳು ಆದಾಯಗಳು ಈ ವರ್ಷದಲ್ಲಿ ಆಗಲಿವೆ. ಕೆಲವೊಬ್ಬರಿಗೆ ಪ್ರಶಸ್ತಿ ಪುರಸ್ಕಾರ, ಕೆಲವರಿಗೆ ಕೀರ್ತಿ, ಇನ್ನು ಕೆಲವರಿಗೆ ಅವರವರ ಸಾಧನೆಗೆ ಪ್ರತಿಭೆಗೆ ಪುರಸ್ಕಾರ ಇತ್ಯಾದಿ ಅನೇಕ ಶುಭಫಲಗಳು ಈ ವರ್ಷ ಪೂರ್ತಿ ಇಂಥ ಒಂದು ರಂಗದಲ್ಲಿರುವ ಆಗುತ್ತೆ. ಇನ್ನು ಹೋಟೆಲ್ ಉದ್ಯಮ, ಟೂರು, ಟ್ರಾವೆಲು, ದಿನಸಿ ವ್ಯಾಪಾರ ಇತ್ಯಾದಿ ದೈನಂದಿನ ವಿಚಾರದ ಒಂದು ಸೇವಾ ಮಾಡುವಂಥವ್ರು ಅಥವಾ ಅಲ್ಲಿ ನೌಕರಿ ಮಾಡೋರು ಸಹ ಈ ವರ್ಷದಲ್ಲಿ ಉತ್ತಮ ಫಲಗಳು ಮಿಥುನ ರಾಶಿಯವರು ನಿರೀಕ್ಷೆ ಮಾಡ್ಬೋದಾಗಿದೆ.
ಇನ್ನು ಆಗಲೇ ಹೇಳಿದಂತೆ ಕೆಲವೊಂದು ಮುನ್ನೆಚ್ಚರಿಕೆ ಹೇಳಿದ್ದೇನೆ. ಗುರುವಿನ ಬಲದ ಕೊರತೆ ಬಂದಾಗ ಅದೇ ರೀತಿ ನಿಮಗೆ ಕೇತು ವಿರುದ್ಧವಾಗಿರ್ತಾನೆ. ಕೇತುವಿನ ಅರ್ಧಾಷ್ಟಮದ ಒಂದು ಸೂಚನೆ ಶನಿ ಮಹಾರಾಜರು ಪೂರಕವಾಗಿರೋದಿಲ್ಲ. ಹಾಗಾಗಿ ವರ್ಷದಲ್ಲಿ ನಿಮಗೆ ಹಲವು ಬಾರಿ ಗುಪ್ತ ಶತ್ರುಗಳ ಕಾಟ, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು, ಕೆಲವರಿಗೆ ಜಾಯಿಂಟ್ ಪೈನು, ಬ್ಯಾಕ್ ಪೈನು, ನೆಕ್ ಪೈನ್ ಇದೆಲ್ಲ ಬರುತ್ತದೆ. ಅಲ್ಲದೆ ನಿಮ್ಮ ನಿಮ್ಮ ಒಂದು ವೈಯಕ್ತಿಕ ಆರೋಗ್ಯದ ವಿಚಾರದಲ್ಲಿ ಆಹಾರ ಅಥವಾ ನೀರಿನಿಂದ ಸಹ ಕೆಲವೊಮ್ಮೆ ವ್ಯತ್ಯಾಸಗಳು ಆಗಬಹುದಾಗಿದೆ. ಹಾಗಾಗಿ ಈ ವರ್ಷದಲ್ಲಿ ಈ ಒಂದು ಮುನ್ನೆಚ್ಚರಿಕೆ ನಿಮಗೆ ಬೇಕಾಗುತ್ತೆ. ಕೆಲವೊಂದು ಉತ್ತಮ ಫಲಗಳು ಬರುತ್ತವೆ, ಕೆಲವೊಂದು ರಂಗದಲ್ಲಿ ಅತ್ಯುತ್ತಮ ಫಲಗಳು ಬರ್ಬೋದು, ಕೆಲವೊಂದು ರಂಗದವರಿಗೆ ಮಧ್ಯಮ ಅಥವಾ ಕೆಲವರಿಗೆ ಸಮ್ಮಿಶ್ರ ಫಲಗಳು ವ್ಯಕ್ತವಾಗ್ಬೋದು. ಈ ಎಲ್ಲ ಎಚ್ಚರಿಕೆಯನ್ನು ಗಮನಿಸಿಕೊಳ್ಬೇಕಾಗತ್ತೆ. ಹಣಕಾಸಿಗೆ ಮತ್ತು ತೊಂದರೆ ಇಲ್ಲ, ಮಧ್ಯ ಮಧ್ಯೆ ಹಣಕಾಸು ಬರ್ತಾಯಿರುತ್ತೆ, ಆದರೆ ಬಂದಂಥ ಆದಾಯದಷ್ಟೇ ಖರ್ಚುಗಳಿರುತ್ತೆ. ಮನಸ್ಥಿತಿ ಉತ್ತಮವಾಗಿರುತ್ತೆ, ಆದರೆ ಮನಸ್ಸಿಗೆ ಒತ್ತಡ ಆತಂಕಗಳು ಆವಾಗ ಬರ್ತಾಯಿರುತ್ತದೆ. ಹಾಗಾಗಿ ಆ ಒಂದು ಗ್ರಹಗಳ ಚಲನೆಗೆ ಅನುಸಾರವಾಗಿ ಕೆಲವೊಂದು ತಿಂಗಳಲ್ಲಿ ಸ್ವಲ್ಪ ನೀವು ಉತ್ತಮವಾಗಿ ಸಂಜ್ಞೆಯನ್ನು ಉತ್ತಮವಾದ ತಾಳ್ಮೆಯನ್ನು ಗಮನಿಸಬೇಕು. ಇವೆಲ್ಲವೂ ಜನರಲ್ಲಾದ ಒಂದು ವಿಚಾರವನ್ನು ಹೇಳಿದಾಯಿತು. ಇನ್ನು ವ್ಯಾಪಾರಿಗಳಿಗೆ, ಉದ್ಯಮಿಗಳಿಗೆ, ವಿದ್ಯಾರ್ಥಿಗಳಿಗೆ ಅನ್ವಯ ಆಗುವಂಥ ಉತ್ತಮ ಫಲಗಳು ಆಗಲೇ ಹೇಳಿದ್ದೇನೆ. ಇನ್ನು ಗೃಹಿಣಿಯರು ಮಹಿಳೆಯರಿಗೆ ಸಹ ಈ ವರ್ಷದಲ್ಲಿ ಉತ್ತಮ ಫಲಗಳು ಕಾದಿವೆ. ಅದರ ಜೊತೆಗೆ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಸಹ ಬೇಕಾಗುತ್ತೆ. ಇನ್ನು ಸಾಂಕೇತಿಕವಾಗಿ ಇವೆಲ್ಲ ಹೇಳಿದ್ದಾಯಿತು. 2024ರ ಒಂದು ಭವಿಷ್ಯದಲ್ಲಿ ಇನ್ನು ತಿಂಗಳಿಗೆ ಅನುಸಾರವಾಗಿ ಯಾವ್ಯಾವ ತಿಂಗಳು ಸ್ವಲ್ಪ ಹೆಚ್ಚು ಯಾವ ಫಲಗಳಾಗುತ್ತವೆ, ಯಾವ ರೀತಿಯ ಒಂದು ಫಲಗಳನ್ನು ಗಮನಿಸೋಣ. ಮೊದಲಿನಿಂದ ಜನವರಿ ತಿಂಗಳು ಪರವಾಗಿಲ್ಲ, ಮಿಥುನ ರಾಶಿಯವರಿಗೆ ಉತ್ತಮ ಫಲವನ್ನು ಕೊಡಲಿವೆ. ಅಲ್ಲಿ ಗುರುವರು ಹೇಗೋ ಲಾಭಸ್ಥಾನ ಇರುವಂಥವನು, ರಾಹುವಿನ ಒಂದು ಉತ್ತಮವಾದ ಕರ್ಮಸ್ಥಾನದ ಆಶೀರ್ವಾದ, ಶುಕ್ರನ ಪೂರಕವಾಗಿರುವಂಥದ್ದು ಇತ್ಯಾದಿ ನಿಮಗೆ ಉತ್ತಮ ಫಲವನ್ನು ಕೊಡಲಿದೆ. ವಿದ್ಯೆ, ವ್ಯಾಪಾರ, ಶಿಕ್ಷಣದಲ್ಲಿ ಸಹ ಮುನ್ನಡೆ ಆಗುವಂಥದ್ದು, ಅಥವಾ ದಾಂಪತ್ಯದಲ್ಲಿ ಉತ್ತಮ ಬಾಂಧವ್ಯ ಬೆಳೆದಂಥದ್ದು, ಹಣಕಾಸು ಎಲ್ಲ ಉತ್ತಮವಾಗಿರುತ್ತೆ ಜನವರಿ ತಿಂಗಳಲ್ಲಿ. ಇನ್ನು ಜನವರಿ ತಿಂಗಳಲ್ಲಿ ಕೆಲವೊಂದು ಎಚ್ಚರಿಕೆ ಹೆಜ್ಜೆ ಅಂದರೆ ನೀವು ವಿಶೇಷವಾಗಿ ವಿದ್ಯೆ ಮತ್ತು ಶಿಕ್ಷಣ ಅಲ್ಲದೆ ಇನ್ನಿತರ ನಿಮ್ಮ ಒಂದು ದೈನಂದಿನ ಸಾಧನೆಗಳಿರ್ಬೋದು, ಅದು ಯುವ ವರ್ಗದವರ ಒಂದು ಉದ್ಯೋಗಕ್ಕಾಗಿ ಇದರಲ್ಲಿ ಸ್ವಲ್ಪ ಹಿನ್ನಡೆ ವಿಳಂಬಗಳಾಗ್ಬೋದು. ಜೊತೆಗೆ ದುಷ್ಟ ಮಿತ್ರರ ಸಹವಾಸ, ದುಶ್ಚಟಗಳ ಸಂಘ ಇತ್ಯಾದಿ ಆಗುವಂಥದ್ದು. ಹಾಗಾಗಿ ಜನವರಿ ತಿಂಗಳಲ್ಲಿ ಯುವ ವರ್ಗದವರು ಇದರ ಬಗ್ಗೆ ಎಚ್ಚರಿಕೆ ಗಮನಿಸುವಂಥದ್ದು. ಆ ಬಳಿಕ ನೀವು ಇವೆಲ್ಲವೂ ಸಾಮಾನ್ಯವಾಗಿ ಉತ್ತಮ ತಿಳ್ಕೊಂಡು ಬಂದಿದೆ. ನಿಮಗೆ ಹಣಕಾಸು ವಿಚಾರ, ಆರೋಗ್ಯ ವಿಚಾರ ಇತ್ಯಾದಿ ವಿಚಾರ ಉತ್ತಮ ಬಂದಿದೆ. ಕೆಲವೊಮ್ಮೆ ನಿಮಗೆ ಆರೋಗ್ಯ ಮತ್ತು ನಿಮ್ಮ ಒಂದು ವೃತ್ತಿ ಶಿಕ್ಷಣದಲ್ಲಿ ಸ್ವಲ್ಪ ಅಡೆತಡೆಗಳು ಬರ್ಬೋದಾಗಿದೆ. ಹಾಗಾಗಿ ಜನವರಿ ತಿಂಗಳಲ್ಲಿ ಹೆಚ್ಚಿನ ಚಿಂತೆ ಪಡೋದೇನಿಲ್ಲ. ಹಣಕಾಸು ಉತ್ತಮ ಇರುತ್ತೆ, ಮನಸ್ಥಿತಿ ಎಲ್ಲ ಉತ್ತಮವಾಗಿ ಇರುವಂಥ ತಿಂಗಳಾಗಿರುತ್ತೆ. ಆ ಬಳಿಕ ಫೆಬ್ರವರಿ ತಿಂಗಳಲ್ಲಿ ಸ್ವಲ್ಪ ನಿಮಗೆ ಹೆಚ್ಚಿನ ಲಾಭಗಳು ಆಗಲಿವೆ. ಹಣಕಾಸು ಲಾಭವು, ಆಕಸ್ಮಿಕ ಲಾಭವಂತೂ, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು, ಉದ್ಯೋಗದಲ್ಲಿ ಮುನ್ನಡೆ ಆಗುವಂಥದ್ದು, ಉದ್ಯೋಗ ರಹಿತರಿಗೆ ಉದ್ಯೋಗ ಸಿಗುವಂಥ ಅವಕಾಶ, ಅಥವಾ ಇರುವಂಥ ಉದ್ಯೋಗದಲ್ಲಿ ನಿಮಗೆ ಬಡ್ತಿ ಅಥವಾ ಪ್ರಮೋಷನ್ ಆಗುವಂಥ ಅವಕಾಶ, ಈ ರೀತಿ ಉದ್ಯೋಗ ವೃತ್ತಿ ವ್ಯಾಪಾರಕ್ಕೆ ಸಂಬಂಧಿತ ಉತ್ತಮ ಫಲ ಇದೆ. ಕೆಲವೊಬ್ಬರಿಗೆ ಹಣಕಾಸಿನ ವಂಚನೆಗಳಾಗ್ಬೋದು, ಅಥವಾ ನಿಮ್ಮ ಒಂದು ಸಾಂಸಾರಿಕ ಜೀವನದಲ್ಲಿ ಏರುಪೇರುಗಳಾಗುವಂಥದ್ದು, ಹಣಕಾಸಿನ ವಂಚನೆ ನಿಮಗೆ ನಿಮ್ಮ ಮಿತ್ರರಿಂದಲೋ ಅದು ಅಪರಿಚಿತನಾಗುವಂಥದ್ದು, ಇನ್ನು ನಿಮ್ಮ ಸಾಂಸಾರಿಕ ದಾಂಪತ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂಥದ್ದು, ದಂಪತಿಗಳ ಕಲಹ ಬರುವಂಥದ್ದು, ದಂಪತಿಗಳ ಮಧ್ಯೆ ಭಿನ್ನ ಅಭಿಪ್ರಾಯಗಳು ಬರುವಂಥದ್ದು, ಇವೆಲ್ಲ ಆಗ್ಬೋದಾಗಿದೆ ಫೆಬ್ರವರಿ ತಿಂಗಳಲ್ಲಿ. ಅದರ ಹೊರತು ನಿಮ್ಮ ಹಣಕಾಸು ವೃತ್ತಿ ವ್ಯಾಪಾರ ಉದ್ಯೋಗ ಎಲ್ಲ ನಾರ್ಮಲಾಗಿ ನಡೀತಾಗುತ್ತೆ ಫೆಬ್ರವರಿನಲ್ಲಿ. ಮಾರ್ಚ್ ತಿಂಗಳು, ಆ ಬಳಿಕ ಮಾರ್ಚ್ ತಿಂಗಳಲ್ಲಿ ಉತ್ತಮ ಫಲ ಮತ್ತಷ್ಟು ಹೆಚ್ಚಾಗಲಿದೆ. ಅಲ್ಲಿ ಗುರು ಬಲದ ಅನುಗ್ರಹ, ರಾಹುವಿನ ಬೆಂಬಲ, ರವಿಯ ಬೆಂಬಲ, ಬುಧನ ಬೆಂಬಲ ಇವೆಲ್ಲರಂಥದ್ದು, ಶುಕ್ರನ ಸಮಯ ಪೂರಕವಾಗಿರುವಂಥದ್ದು, ಹಣಕಾಸು ಎಲ್ಲರೂ ಚೆನ್ನಾಗಿರುವಂಥದ್ದು, ವೃತ್ತಿ ವ್ಯಾಪಾರ ಉದ್ಯೋಗ ಸಂಬಂಧಿತ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥದ್ದು, ಯಾತ್ರೆ ಪ್ರವಾಸ ಹೋಗುವಂಥ ಅವಕಾಶ, ದೂರದ ಬಂಧುಗಳನ್ನು ಮತ್ತೆ ಭೇಟಿಯಾಗುವಂಥ ಅವಕಾಶ, ಸಭೆ ಸಮಾರಂಭಗಳು ನಿಮಗೆ ಸನ್ಮಾನ ಕೀರ್ತಿಗಳು ಬರುವಂಥ ಅವಕಾಶ, ಈ ರೀತಿ ಅನೇಕ ಶುಭ ಮತ್ತು ಮನಸ್ಸಿಗೆ ನೆಮ್ಮದಿ ಕೊಡುವಂತಹ ಕೆಲಸ ಕಾರ್ಯಗಳು ಮಾರ್ಚ್ ತಿಂಗಳಲ್ಲಿ ಆಗಲಿವೆ ಈ ಮಿಥುನ ರಾಶಿಯವರಿಗೆ. ಆ ಬಳಿಕ ಏಪ್ರಿಲ್ ತಿಂಗಳು ಸಹ ನಿಮ್ಮ ಫಲಕ್ಕೆ ಉತ್ತಮ ತಿಂಗಳಾಗಿರುತ್ತೆ. ಅಲ್ಲಿ ವಿಶೇಷವಾದ ಧನಾಗಮ ಆಗುವಂಥದ್ದು, ಇನ್ನಿತರ ಹೂಡಿಕೆಗೆ ಅಥವಾ ಈ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಅವಕಾಶ ಕೊಡುವಂಥದ್ದು, ಬಂಧುಗಳ ಸಹಕಾರ, ಮಿತ್ರರ ಸಹಕಾರ, ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರದಲ್ಲಿ ಮುನ್ನಡೆ, ಅನೇಕ ರೀತಿಯ ರಾಜಕೀಯ ಅಥವಾ ಸರ್ಕಾರಿ ಮೂಲಗಳಿಂದ ನಿಮಗೆ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥದ್ದು, ಈ ರೀತಿ ಅನೇಕ ಶುಭ ಫಲಗಳು ಇವೆ. ಇನ್ನು ಶಿಕ್ಷಣದಲ್ಲಿ ವಿಚಾರವಾಗಿ ವಿದ್ಯಾರ್ಥಿಗಳಿಗೆ ಸಹ ವಿದ್ಯೆಯಲ್ಲಿ ಮುನ್ನಡೆ ಆಗುವಂಥದ್ದು, ಅಂದುಕೊಂಡಂಥ ಸೀಟುಗಳು ಸಿಗುವಂಥದ್ದು, ಉನ್ನತ ವ್ಯಾಸಂಗಕ್ಕೆ ಅವಕಾಶಗಳು ಎಲ್ಲ ಸಿಗಲಿವೆ ಏಪ್ರಿಲ್ ತಿಂಗಳಲ್ಲಿ. ಇನ್ನು ಏಪ್ರಿಲ್ ತಿಂಗಳ ಸ್ವಲ್ಪ ಎಚ್ಚರಿಕೆ ಬೇಕಾದರೆ ಆಕಸ್ಮಿಕ ನಷ್ಟ ಆಗುವಂಥದ್ದು, ಜೊತೆಗೆ ಏನಾದರೂ ನಿಮ್ಮ ಕೆಲಸ ಕಾರ್ಯಗಳು ಬ್ಲಾಕ್ ಆಗ್ಬೋದು, ಅಂದರೆ ಅಲ್ಲಿ ಕೆಲಸ ಕಾರ್ಯಗಳು ಸ್ವಲ್ಪ ಅಲ್ಲಿ ತನ್ನಷ್ಟಕ್ಕೆ ಯಾವುದೇ ನಿಮಗೆ ಬೆಂಬಲಗಳು ಸಿಗುವಂಥದ್ದು, ಸಿಗದೆ ಹೋಗುವಂಥದ್ದು. ಹಾಗಾಗಿ ಆಕಸ್ಮಿಕ ಹಣದ ನಷ್ಟ, ಜೊತೆಗೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಒಂದು ಯಾವುದೇ ಒಂದು ಸಕಾರಣ ಇಲ್ಲದೆ ಅಲ್ಲಿ ಕೆಲಸ ಕಾರ್ಯಗಳು ಸ್ಥಗಿತ ಅಥವಾ ಬ್ಲಾಕ್ ಆಗುವಂಥದ್ದು, ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸಿಕೊಳ್ಬೇಕಾಗತ್ತೆ. ಇನ್ನೇನಾದರೂ ನಿಮ್ಮ ಮಾಡುವಂಥ ಹೂಡಿಕೆ ಉದ್ಯಮ ಇತ್ಯಾದಿಗಳಿಗೆ ನೀವು ಸೂಕ್ತವಾದ ಸಲಹೆ ಸೂಚನೆಗಳನ್ನು ಪಡ್ಕೊಳ್ಬೇಕು. ನಿಮ್ಮದೇ ಆತುರ ನಿರ್ಧಾರ ಅಥವಾ ಸ್ವಯಂಕೃತ ಅಪರಾಧ ಇತ್ಯಾದಿಗ ಇಲ್ಲಿಗೆ ಹೋಗಬೇಡಿ. ಅಂತಹ ಒಂದು ಸಂಶಯಾಸ್ಪದ ವಿಚಾರಗಳಲ್ಲಿ ಹಣಕಾಸು ಹೂಡಬೇಕು ಮಾಡೋಕ್ಕಾದರೆ, ಕೊಡಬೇಕಾದ್ರೆ ಕೊಡೋಕ್ಕಾದ್ರೆ ಒಂದು ಪರಿಣಿತರ ಅಂದರೆ ಎಕ್ಸ್ಪರ್ಟ್ ಅಡ್ವೈಸನ್ನು ಪಡೆದುಕೊಳ್ಬೇಕಾಗತ್ತೆ. ಇನ್ನು ಮೇ ತಿಂಗಳು ನಿಮಗೆ ಅಲ್ಲಿ ಇತರ ಗ್ರಹಗಳು ಉತ್ತಮ ಬೆಂಬಲವಿದೆ. ಅಲ್ಲಿ ರಾಹು ಬೆಂಬಲ, ರವಿ ಬೆಂಬಲ, ಬುಧ ಶುಕ್ರ ಬೆಂಬಲ ಇರುತ್ತೆ. ಆದರೆ ಈ ತಿಂಗಳಲ್ಲಿ ನಿಮಗೆ
ಒಂದು ಗುರುವಿನ ಪರಿವರ್ತನೆ ಆಗುವ ಕಾರಣ ಮೇ ಆರಂಭದಲ್ಲಿ ಆಗುವಂಥ ಗುರುವಿನ ಪರಿವರ್ತನೆ ನಿಮಗೆ ಈಗ ಪೂರಕವಾಗಿ ಇರುವುದಿಲ್ಲ. ಆದರೆ ನಷ್ಟ ಭಾವದಲ್ಲಿ ಬರುವಂಥ ಗುರುವಿನಾಗಿ ಕಷ್ಟ ನಷ್ಟಗಳು ವಿಪರೀತ ಸಾಲಗಳಾಗುವಂಥದ್ದು ಮನಸ್ಸಿಗೆ ಬೇಜಾರಾಗುವಂಥ ಘಟನೆ ಆಗುವಂಥದ್ದು ಮತ್ತು ನಿಮ್ಮಲ್ಲಿರುವಂಥ ನೌಕರರು ನಿಮಗೆ ವಿರುದ್ಧವಾಗಿ ನಡೆಯುತ್ತ ಸಂಚು ಮಾಡುವಂಥದ್ದು ಈ ರೀತಿ ಅನೇಕ ರೀತಿಯ ಅಪ್ರಿಯ ಮತ್ತು ಅಹಿತಕರ ಘಟನೆಗಳಾಗಿವೆ. ಎಲ್ಲಿ ಇಷ್ಟು ದಿನ ನಿಮಗೆ ಇದ್ದಂತಹ ಅದೃಷ್ಟದ ಫಲದಲ್ಲಿ ಸ್ವಲ್ಪ ಈಗ ವ್ಯತ್ಯಾಸಗಳಾಗುತ್ತೆ. ಅಂದರೆ ಗುರು ಬಲ ಇದ್ದಾಗ ಸ್ವಲ್ಪ ಉತ್ತಮ ಅದೃಷ್ಟನೇ ಚೆನ್ನಾಗಿತ್ತು, 55, 60, 70 ಅಂತ ಹೇಳ್ತೀನಿ ಅಂತ ಒಂದು ಉತ್ತಮ ಗುಣಗಳು ನೀವು ಗಮನಿಸ್ಬೋದು. ಆದರೆ ಆ ಗುರುಬಲ ಒಮ್ಮೆ ನಿಮಗೆ ಕಡಿಮೆ ಆಗ್ತಿದೆ ಅಂತ ನಿಮಗೆ ಸಿಗುವಂಥ ಒಳ್ಳೆಯ ಗ್ರಹಗಳ ಬೆಂಬಲ ಕಡಿಮೆ ಆಗ್ತಾ ಬರುತ್ತೆ. ಅದು 60, 50, 40 ಮಟ್ಟಕ್ಕೂ ಕೆಲವೊಮ್ಮೆ ಇಳಿಬೋದಾಗಿದೆ. ಹಾಗಾಗಿ ಆ ಬಗ್ಗೆ ಸ್ವಲ್ಪ ನೀವು ಗಮನವನ್ನು ವಹಿಸಬೇಕು. ಈ ಮೇ ತಿಂಗಳಿನಿಂದ ಇನ್ನು ಮೇ ತಿಂಗಳಲ್ಲಿ ಹಣಕಾಸಿನ ಕೊಡುಕೊಳ್ಳುವಿಕೆ, ವ್ಯಾಪಾರ ವಿಚಾರ ಅಥವಾ ಉದ್ಯೋಗ ಭೂಮಿ ಸಂಬಂಧಿತ ಕೆಲಸಕ್ಕರಲ್ಲಿ ಮುನ್ನೆಚ್ಚರಿಕೆ ಬೇಕಾಗುತ್ತೆ. ಇನ್ನು ಆ ಬಳಿಕ ಜೂನ್ ತಿಂಗಳು ಉತ್ತಮ ಫಲದ ನಿರೀಕ್ಷೆ ಇರುತ್ತೆ. ಅಲ್ಲಿ ರಾಹು ಮಂಗಳ ಬುಧರ ಅನುಗ್ರಹ ಇರುವಂಥದ್ದು, ಚಂದ್ರನ ವಿಶೇಷ ಬೆಂಬಲ ಇರುವಂಥದ್ದು, ಹಾಗಾಗಿ ಕೆಲಸ ಕಾರ್ಯಗಳು ಮುನ್ನಡೆ ಇಷ್ಟಾರ್ಥಗಳು ಸಿದ್ಧಿಯಾಗುವಂಥದ್ದು, ನಾನಾ ರೀತಿಯ ಲಾಭ ಆಕಸ್ಮಿಕ ಲಾಭ ಆಗುವಂಥದ್ದು, ಬಂಧುಗಳ ಸಹಕಾರ ಮಿತ್ರರ ಸಹಕಾರ, ಅಲ್ಲದೆ ನಿಮ್ಮ ಒಂದು ವೃತ್ತಿ ವ್ಯಾಪಾರ ಉದ್ಯೋಗಕ್ಕೆ ಸಂಬಂಧಿತ ನಿಮ್ಮ ಸಹೋದ್ಯೋಗಿಗಳು ಅದು ನಿಮ್ಮ ಹಿತೈಷಿಗಳು ಅವರಿಂದಲೂ ನಿಮಗೆ ಸಹಕಾರಗಳು ಆಗುವಂಥದ್ದು. ಈ ರೀತಿ ಅನೇಕ ಶುಭ ಫಲಗಳು ಜೂನ್ ತಿಂಗಳಲ್ಲಿ ನಿರೀಕ್ಷೆ ಮಾಡ್ಬೋದಾಗಿದೆ. ಇನ್ನು ಈ ವರ್ಷದಲ್ಲಿ ಈ ತಿಂಗಳ ಒಂದು ವಿಶೇಷ ಅಂತ ಅಂದರೆ ನಿಮಗೆ ಅಲ್ಲಿ ವಿಶೇಷವಾದ ಒಂದು ಕುಜನು ಲಾಭಸ್ಥಾನದಲ್ಲಿ ಬರುವಂಥದ್ದು, ಇದು ಅಪರೂಪಕ್ಕೆ ಬರುವಂಥ ಘಟನೆಗಳು. ಕುಜನು ಅಲ್ಲಿ ಲಾಭಸ್ಥಾನದಲ್ಲಿ ಬರೆದಿದ್ದಾನೆ, ಲಾಭಸ್ಥಾನದಲ್ಲಿ ಬರುವಂಥ ಮಂಗಳಿಂದಾಗಿ ಭೂಮಿ ಕೊಳ್ಳಬೇಕೆ, ರಿಯಲ್ ಎಸ್ಟೇಟ್ ಸಂಬಂಧ ಕೆಲಸ, ಸಿವಿಲ್ ಕಾಂಟ್ರಾಕ್ಟ್ ಮಾಡೋದು, ಮನೆ ಕಟ್ಟುವಂಥದ್ದು, ಮನೆ ಕೊಳ್ಳುವಂಥದ್ದು ಅಥವಾ ಭೂಮಿ ಕೊಳ್ಳುವಂಥದ್ದು, ಈ ರೀತಿ ಮುಂತಾದ ಅನೇಕ ಲಾಭಗಳು ಮಂಗಳಿಂದ ಆಗಲಿ ಇದೆಲ್ಲ ಪದೇ ಪದೇ ಬರುವಂಥ ಅವಕಾಶ ಅಲ್ಲ. ವರ್ಷದಲ್ಲಿ ಕೇವಲ 2 ಅಥವಾ 3 ಬಾರಿ ಒಂದು ರಾಶಿಗೆ ಬರಬಹುದಾಗಿದೆ. ಅದು ನಿಮಗೆ ಈ ವರ್ಷದಲ್ಲಿ ಈ ಜೂನ್ ತಿಂಗಳಲ್ಲಿ ಬಂದಿದೆ, ಅದನ್ನು ಚೆನ್ನಾಗಿ ಎಲ್ಲ ಮಿತ್ರ ರಾಶಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ಆ ಬಳಿಕ ಜುಲೈ ತಿಂಗಳು ಸಹ ನಿಮಗೆ ಪರವಾಗಿಲ್ಲ, ಉತ್ತಮ ಫಲನೇ ಬಂದಿದೆ. ಕೆಲವೊಂದು ಗ್ರಹಗಳು ಪೂರಕವಾಗಿ, ಕೆಲವೊಂದು ಗ್ರಹಗಳು ವಿರುದ್ಧವಾಗಿವೆ. ಹಾಗಾಗಿ ಆ ವಿರುದ್ಧ ಗ್ರಹಗಳ ಒಂದು ವಿಚಾರ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗುತ್ತೆ. ಆಕಸ್ಮಿಕ ಧನಲಾಭ ಅಂದರೆ ಆಕಸ್ಮಿಕ ಧನ ಬರೋದನ್ನು ಸ್ವಲ್ಪ ಗಮನಿಸ್ಕೊಂಡು ನೋಡ್ಕೊಳ್ಬೇಕಾಗುತ್ತೆ. ಜೊತೆಗೆ ಆಕಸ್ಮಿಕ ನಷ್ಟ ಸಹ ಆಗ್ಬೋದು, ಹಾಗಾಗಿ ಆಕಸ್ಮಿಕ ಧನವೂ ಆಗಬೇಕೆ, ಆಕಸ್ಮಿಕ ನಷ್ಟ ಕೂಡ ಬರುತ್ತೆ. ಜೊತೆಗೆ ವ್ಯಾಪಾರ ಉದ್ಯೋಗ ವೃತ್ತಿ ಇತ್ಯಾದಿಗಳಲ್ಲಿ ಶುಭ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ನಿಮ್ಮ ವೃತ್ತಿ ವ್ಯಾಪಾರಕ್ಕೆ ಒಂದು ಮೆಚ್ಚುಗೆ ಪತ್ರಗಳು ಸಿಗುವಂಥದ್ದು ಅಥವಾ ಏನಾದರೂ ಸಂಸ್ಥೆಗಳಿಂದ ಏನೋ ಮನ್ನಣೆಗಳು ಸಿಗುವಂಥದ್ದು, ಈ ರೀತಿ ಅನೇಕ ಶುಭ ಫಲಗಳು ಆಗಲಿವೆ ಜುಲೈ ತಿಂಗಳಲ್ಲಿ. ಇಲ್ಲಿ ಜುಲೈ ತಿಂಗಳಲ್ಲಿ ನಿಮಗೆ ಕಿರಿಯರ ಜೊತೆ ಕಲಹ ಆಗುತ್ತೆ ಅಥವಾ ಹಿರಿಯರ ಜನ ಮೇಲೆ ವಿರೋಧ ಮಾಡೋದು. ಹಾಗಾಗಿ ಹಿರಿಯರು ಮತ್ತು ಕಿರಿಯರ ಇಬ್ಬರ ಜೊತೆಗೂ ಸ್ವಲ್ಪ ಸಾವಧಾನದಿಂದ ವರ್ತನೆ ಮಾಡಬೇಕು. ಹಿರಿಯರಲ್ಲಿ ಗೌರವ ಆದರ ತೋರಿ ಕಿರಿಯರಲ್ಲಿ ಪ್ರೀತಿಯನ್ನು ತರಬೇಕಾಗುತ್ತೆ. ಅಂತಹ ಒಂದು ಕಲಹಗಳು ವಾಗ್ವಾದಗಳಾಗುವಂಥದ್ದು. ಇನ್ನು ನಿಮ್ಮ ಕೌಟುಂಬಿಕ ವಿಚಾರಗಳು ಸ್ವಲ್ಪ ಏನಾದರೂ ಭಿನ್ನ ಅಭಿಪ್ರಾಯಗಳು ಸಂಶಯಗಳು ಬರುವುದಾಗಿದೆ. ಆ ಕೌಟುಂಬಿಕ ವಿಚಾರ, ಸಾಂಸಾರಿಕ ವಿಚಾರ, ದಾಂಪತ್ಯ ವಿಚಾರ ಸ್ವಲ್ಪ ನೀವು ತಾಳ್ಮೆಯನ್ನು ವಹಿಸಬೇಕಾಗುತ್ತೆ. ಆ ಬಳಿಕ ಈ ಆಗಸ್ಟ್ ತಿಂಗಳು ಪರವಾಗಿಲ್ಲ. ಆಗಸ್ಟ್ ತಿಂಗಳು ನಿಮಗೆ ವಿಶೇಷವಾದ ಪಂಚಗ್ರಹಗಳ ಬೆಂಬಲ ಬರುತ್ತೆ. ಅಲ್ಲಿ ಸೂರ್ಯಾನುಗ್ರಹ ಬರುವಂಥದ್ದು, ಚಂದ್ರಾನುಗ್ರಹ, ಜೊತೆಗೆ ಶುಕ್ರ ಬುಧರ ಮತ್ತು ರಾಹುವಿನ ಬೆಂಬಲದಿಂದ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಮುನ್ನಡೆ ಆಗಲಿವೆ. ಹಣಕಾಸು ವಿಚಾರ ಉತ್ತಮ, ಆರೋಗ್ಯ ಸುಧಾರಣೆ ಉತ್ತಮ, ಮನಸ್ಥಿತಿ ಉತ್ತಮ, ಜೊತೆಗೆ ಬಂಧು ಬಾಂಧವರ ಜೊತೆ ಉತ್ತಮವಾಗಿ ಅವಕಾಶವನ್ನು ಬೆರೆಯುವಂಥದ್ದು. ಈ ರೀತಿ ಅನೇಕ ಶುಭ ಫಲಗಳು ಆಗಲಿವೆ. ಹಣಕಾಸಿನ ನೆರವು ಚೆನ್ನಾಗಿರುತ್ತೆ. ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಖಂಡಿತ ಆಗಲಿದೆ ಈ ಒಂದು ಆಗಸ್ಟ್ ತಿಂಗಳಲ್ಲಿ. ಈ ಆಗಸ್ಟ್ ತಿಂಗಳಲ್ಲಿ ಕೆಲವೊಮ್ಮೆ ನಿಮಗೆ ಬರಬಹುದಾದ ಪೀಡೆಗಳಂದರೆ ಗುಪ್ತ ಶತ್ರುಗಳ ಕಾಟ, ಆರೋಗ್ಯದಲ್ಲಿ ಸಣ್ಣಪುಟ್ಟ ಸಮಸ್ಯೆ, ತಲೆನೋವು, ಹೆಡ್ಡೇಕ್, ಮೈಗ್ರೇನ್ ಮುಂತಾದ ಸಮಸ್ಯೆಗಳು ಬರ್ಬೋದಾಗಿದೆ. ಅದರ ಜೊತೆಗೆ ನಿಮ್ಮ ಮಿತ್ರರಿಂದ ನಿಮಗೆ ತೊಂದರೆ, ಮಿತ್ರರ ಜೊತೆ ಕಲಹ ಆಗುತ್ತೆ, ಅಥವಾ ಮಿತ್ರ ನಿಮಗೆ ಶತ್ರುಗಳಾಗಿ ಈಗ ಪರಿವರ್ತನೆ ಆಗುವಂಥದ್ದು. ಈ ರೀತಿ ಅನೇಕ ರೀತಿಯ ಅಪ್ರಿಯ ಮತ್ತು ಅಹಿತಕರ ಘಟನೆಗಳು ನಿಮಗೆ ಆಗಸ್ಟ್ ತಿಂಗಳ ಗಮನಕ್ಕೆ ಬರ್ಬೋದಾಗಿದೆ. ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ, ಭೂಮಿ ಕೊಡೆದುಕೊಳ್ಳೋದು, ಮಾರಾಟ ಮಾಡೋದು ಇತ್ಯಾದಿ ವಿಚಾರಗಳಿಗೆ ಆಗಸ್ಟ್ ತಿಂಗಳು ಉತ್ತಮವಿದೆ. ಆದರೆ ಯಾವುದೇ ರೀತಿಯ ಗುಪ್ತ ಚಟುವಟಿಕೆ ಅಥವಾ ಅನೈತಿಕ ವಿಚಾರಗಳು ಇವೆಲ್ಲದನ್ನು ಶ್ರಮ ಮಾಡಿಕೊಂಡ್ರೆ ಅದರಲ್ಲಿ ತೊಂದರೆಗಳನ್ನು ಸಿಲುಕೊಳ್ಳುವಂಥ ಸಾಧ್ಯತೆ ಆಗಸ್ಟ್ ತಿಂಗಳಲ್ಲಿರುತ್ತೆ. ಇನ್ನು ಸೆಪ್ಟೆಂಬರ್ ತಿಂಗಳು ನಿಮ್ಮ ಪಾಲಿಗೆ ಯಶ ಕೀರ್ತಿ ಲಾಭವನ್ನು ಕೊಡಲಿದೆ. ಪಂಚಗ್ರಹಗಳ ಬೆಂಬಲ ಬರುವಂಥದ್ದು, ಅಲ್ಲಿ ರವಿ ಅನುಗ್ರಹ, ಶುಕ್ರ ಅನುಗ್ರಹ, ರವಿ ರಾಹುವಿನ ಬೆಂಬಲ, ಅಲ್ಲದೆ ನಿಮಗೆ ವಿಶೇಷವಾದ ಲಗ್ನಸ್ಥವಾಗಿರುವಂಥ ಬುಧನ ಒಂದು ಬೆಂಬಲ, ಇವೆಲ್ಲವೂ ನಿಮಗೆ ಲಾಭವನ್ನು, ಆದಾಯವನ್ನು, ಸುಖ ಶಾಂತಿಯನ್ನು, ನೆಮ್ಮದಿಯನ್ನು ಕೊಡಲಿವೆ. ಹಾಗಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ಅನೇಕ ರೀತಿಯ ಧಾರ್ಮಿಕ ಮತ್ತು ರಾಜಕೀಯವಾದ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಆಗುವಂಥದ್ದಾಗುತ್ತೆ. ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ಈ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಕೆಲವೊಬ್ಬರಿಗೆ ಮನೆಯಲ್ಲಿ ದಾಂಪತ್ಯ ಕಲಹ ಬರುವಂಥ ಸಣ್ಣಪುಟ್ಟ ಸಮಸ್ಯೆಗಳು ಅಥವಾ ನಿಮ್ಮ ಮನೆ ಪರಿಕರದಲ್ಲಿರುವಂಥ ಪರಿಸರದಲ್ಲಿ ಏನಾದರೂ ಬದಲಾವಣೆಗಳಾಗಿ ಅದರಿಂದ ನಿಮಗೆ ಸ್ವಲ್ಪ ಮನಸ್ಸಿಗೆ ಬೇಜಾರಾಗುವಂಥದ್ದು. ಈ ರೀತಿ ಅನೇಕ ಕಾರಣಗಳಿಗಾಗಿ ಹಿರಿಯರ ಜೊತೆಗೆ ಅಥವಾ ನಿಮ್ಮ ನೆರೆಹೊರೆಯಲ್ಲೋ ಅಥವಾ ನಿಮ್ಮ ತಾಯಿಯಲ್ಲೋ ಒಂದು ಮಾತಿನ ಚಕಮಕಿ ಆಗ್ಬೋದಾಗಿದೆ. ಆ ಬಗ್ಗೆ ಸ್ವಲ್ಪ ತಾಳ್ಮೆಯನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ಗಮನಿಸಿಕೊಳ್ಬೇಕು. ಆ ಬಳಿಕ ನೋಡುವಂಥದ್ದು ನಾವು ಅಕ್ಟೋಬರ್ ತಿಂಗಳಲ್ಲಿ ಮೇಷರಾಶಿ ಮಿಥುನ ರಾಶಿಗೆ ವಿಶೇಷವಾದ ಶುಭಫಲಗಳು ಆಗಲಿವೆ. ಇಷ್ಟಾರ್ಥ ಸಿದ್ಧಿ ಲಾಭಗಳು ವೃದ್ಧಿವೆ. ಅದರ ಜೊತೆಗೆ ಅನೇಕ ರೀತಿಯ ತುಂಬ ಏರಿಳಿತಗಳು, ಹಣಕಾಸು ಕೊರತೆ, ಆರೋಗ್ಯದಲ್ಲಿ ಏರುಪೇರು, ಹಿಂದೆ ಇದ್ದಂಥ ಅನಾರೋಗ್ಯ ಮತ್ತೆ ಮರುಕಳಿಸುವಂಥದ್ದು ಅಥವಾ ಹೊಸದಾಗಿ ಏನಾದರೂ ಅನಾರೋಗ್ಯಗಳು ಆರಂಭ ಆಗುವಂಥದ್ದು. ಈ ರೀತಿ ಆರೋಗ್ಯದ ಬಗ್ಗೆ ತುಂಬ ಎಚ್ಚರಿಕೆ ಬೇಕು. ಜೊತೆಗೆ ಶತ್ರು ಪೀಡೆ, ವಿಶೇಷವಾಗಿ ಗುಪ್ತ ಶತ್ರುಗಳ ಕಾಟ, ಆಗಲೇ ಹೇಳಿದಂತೆ ಆ ರಾಹು ಕೇತುಗಳ ಒಂದು ಆಡಳಿತ ಇರುವಾಗ ನಮಗೆ ಗುಪ್ತ ಶತ್ರುಗಳ ಕಾಟ, ಹಿತಶತ್ರುಗಳ ಕಾಟ ಅಥವಾ ನಿಮ್ಮ ಮೇಲೆ ಏನಾದರೂ ಆರೋಪ ಆಪಾದನೆಗಳು ಮಾಡುವಂಥ ಸಂಚುಗಳು ಮಾಡುವಂಥ ಸಹೋದ್ಯೋಗಿಗಳು, ಕಲೀಗ್ಸ್ಗಳು,
ನಿಮ್ಮ ಒಂದು ಏನಾದರೂ ತೊಂದರೆಗಳನ್ನು ಅಥವಾ ಸಣ್ಣ ಪುಟ್ಟ ಹುಡುಕಗಳನ್ನು ಹುಡುಕಿ ಅದರ ಮೂಲಕ ನಿಮಗೆ ಇನ್ನಷ್ಟು ಇರಿಸುಮುರುಸು ಮಾಡುವಂಥದ್ದು ಅನೇಕ ಫಲಗಳು ಆಗಬಹುದಾಗಿದೆ. ಹಾಗೆ ಗಣೇಶ, ವಿಷ್ಣು, ಬುಧ, ಮಹಾಲಕ್ಷ್ಮಿ ಇತ್ಯಾದಿ ಒಂದು ಗ್ರಹಗಳ ಭಕ್ತಿಯನ್ನು ಮಾಡುತ್ತಾ ಸಂಧ್ಯಾವಂದನೆ ಮಾಡುತ್ತಾ ನೀವು ವಿಶೇಷವಾಗಿ ಸಾಧ್ಯತೆ ಎಂದರೆ ನೆನೆಸಿದ ಹೆಸರುಕಾಳು, ಗೋಧಿ ಕಾಳುಗಳನ್ನು ಒಂದೊಂದು ಮುಷ್ಟಿಯಷ್ಟು ಅದನ್ನು ಹಸು ಕರುಗಳಿಗೆ ತಿನ್ನಲಿಕ್ಕೆ ಕೊಡಬಹುದಾಗಿದೆ. ಅದೇ ರೀತಿ ಅರಳಿ ಮರಳ ಪ್ರದಕ್ಷಿಣೆ ಅಥವಾ ಅಶ್ವತ್ಥ ಮರದ ಪ್ರದಕ್ಷಿಣೆ ಅದನ್ನು ಶನಿವಾರದಂದು 8 ಅಥವಾ 9 ಪ್ರದಕ್ಷಿಣೆ ಮಾಡಿ ಮೂಲತೋ ಬ್ರಹ್ಮರೂಪಾಯ ಮಧ್ಯತ್ವ ವಿಷ್ಣು ರೂಪಿಣಿ ಅಗ್ರತ ಶಿವರೂಪಾಯ ವೃಕ್ಷರಾಜಾಯತೆ ನಮ ಎಂಬ ಒಂದು ಮಂತ್ರವನ್ನು ಹೇಳಿಕೊಳ್ಳುವಂಥದ್ದು. ಅದರಿಂದ ನಿಮಗೆ ಹೆಚ್ಚಿನ ಲಾಭದಾಯಕಗಳು ಆಗಬಹುದಾಗಿದೆ ಸೆಪ್ಟೆಂಬರ್ ತಿಂಗಳಲ್ಲಿ. ಹಾಗಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಶನಿ ವೈಪರೀತ್ಯ ಕಾಣ್ಬೋದು, ರಾಹುವಿನ ವೈಪರೀತ್ಯ ಕಾಣ್ಬೋದು. ಹಾಗಾಗಿ ಆ ಒಂದು ಕಾಲದಲ್ಲಿ ವಿಶೇಷವಾದ ಈ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಇನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಭೂಮಿ ಸಂಬಂಧಿತ ಕೆಲಸ, ರಿಯಲ್ ಎಸ್ಟೇಟ್ ಸಂಬಂಧಿತ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಇವುದರಲ್ಲಿ ಮುನ್ನಡೆ ಇದೆ. ಆದರೆ ಕೆಲವೊಂದು ವಿಚಾರದಲ್ಲಿ ನಿಮಗೆ ಹಿನ್ನಡೆ ಆಗಬಾರ್ದು. ಹಾಗಾಗಿ ಶನಿ ಪ್ರಭಾವದ ಕೆಲವು ಲಕ್ಷಣಗಳು ನಿಮಗೆ ನವಮದಲ್ಲಿರುವಂಥ ಶನಿಯಿಂದ ತೊಂದರೆಗಳು ಬರುವ ಬಗ್ಗೆ ಎಚ್ಚರಿಕೆಯನ್ನು ಗಮನಿಸಿಕೊಳ್ಳಿ. ಇನ್ನು ಅಕ್ಟೋಬರ್ ತಿಂಗಳು, ಅಕ್ಟೋಬರ್ ತಿಂಗಳಿಗೆ ಉತ್ತಮವಾದ ಫಲವನ್ನು ಕೊಡೋ ಜೊತೆಗೆ ಕೆಲವೊಂದು ಸಂಕಷ್ಟಗಳನ್ನು ತರಬಹುದಾಗಿದೆ. ಆ ಸಂಕಷ್ಟಗಳ ಬಗ್ಗೆ, ಅಪವಾದಗಳ ಬಗ್ಗೆ, ಶತ್ರು ಪೀಡೆ, ಹವಾಮಾನಗಳ ಬಗ್ಗೆ ಎಚ್ಚರಿಕೆ ಬೇಕಾಗುತ್ತೆ. ಜೊತೆಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಬರುವಂಥದ್ದು, ಆರೋಗ್ಯದಲ್ಲಿ ಬೆನ್ನು ನೋವು, ಮಂಡಿ ನೋವು, ಸೊಂಟ ನೋವು ಅಥವಾ ಇನ್ನಿತರ ಯಾವುದೇ ಮೂಳೆಗಳಿಗೆ ಸಂಬಂಧಪಟ್ಟ ನೋವುಗಳು ಅಕ್ಟೋಬರ್ ತಿಂಗಳಲ್ಲಿ ಕಾಣಬಹುದಾಗಿದೆ. ಹಾಗಾಗಿ ನಿಮಗೆ ವೈಯಕ್ತಿಕ ನಡವಳಿಕೆ, ಮನಸ್ಸು ಮತ್ತು ಆರೋಗ್ಯದ ಬಗ್ಗೆ ತುಂಬ ಮುನ್ನೆಚ್ಚರಿಕೆ ಬೇಕು ಅಕ್ಟೋಬರ್ ತಿಂಗಳಲ್ಲಿ. ಇನ್ನು ಗಮನಿಸೋಣ ನವಂಬರ್ ತಿಂಗಳು. ನವಂಬರ್ನಲ್ಲಿ ನಿಮಗೆ ವಿಶೇಷವಾದ ಲಾಭ ಆದಾಯಗಳಾಗುವಂಥದ್ದು, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಮುನ್ನಡೆ, ಶಿಕ್ಷಣದಲ್ಲಿ ಮುನ್ನಡೆ, ಜೊತೆಗೆ ಹೈಯರ್ ಸ್ಟಡೀಸಲ್ಲಿ ಅವಕಾಶಗಳು ಸಿಗುವಂಥದ್ದು ಅಥವಾ ಈಗ ಒಂದು ವಿದ್ಯೆಯಲ್ಲಿ ನಿಮಗೆ ಹೊಸ ಅವಕಾಶಗಳು ಸಿಗುವಂಥದ್ದು, ಜಾಬ್ ಅಪೇಕ್ಷೆಗಳಿಗೆ ಜಾಬ್ ಸಿಗುವಂಥ ಅವಕಾಶ ಅಥವಾ ಕೆಲವರಿಗೆ ವಿದೇಶಕ್ಕೆ ಹೋಗುವಂಥ ಅವಕಾಶ, ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರದಲ್ಲಿ ಮುನ್ನಡೆ ಆಗುವಂಥದ್ದು, ಅನೇಕ ರೀತಿಯ ಉದ್ಯಮಗಳಿಗೆ, ವೃತ್ತಿಗಳಿಗೆ, ವ್ಯಾಪಾರಗಳಿಗೆ ಲಾಭ ಆದಾಯಗಳು ಹೆಚ್ಚಳ ಆಗಲಿವೆ ಈ ನವಂಬರ್ ತಿಂಗಳಲ್ಲಿ. ನವಂಬರ್ ತಿಂಗಳಲ್ಲಿ ನೀವು ದಾಂಪತ್ಯ ಕಲಹ, ಹಣಕಾಸಿನ ಕೊರತೆ, ಸಾಲ ಬಾಧೆಗಳು ಬರ್ಬೋದಾಗಿದೆ. ಹಾಗಾಗಿ ಇವೆಲ್ಲದರ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಗಮನಿಸಿಕೊಳ್ಬೇಕು. ನಿಮ್ಮ ಒಂದು ತಾಯಿಯವರ ಆರೋಗ್ಯಕ್ಕೆ ಸಹ ತೊಂದರೆಗಳು ಬರ್ಬೋದಾಗಿದೆ ಈ ಕಾಲದಲ್ಲಿ. ನಿಮ್ಮ ಮಾತೃ ಆರೋಗ್ಯಕ್ಕೆ ಸಹ ತೊಂದರೆ ಬರ್ಬೋದು. ಹಾಗಾಗಿ ದಾಂಪತ್ಯ ವಿಚಾರ, ಸಾಂಸಾರಿಕ ವಿಚಾರವಾಗಿ, ಜೊತೆಗೆ ಹಣಕಾಸಿನ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸ್ಕೋಬೇಕು ನವಂಬರ್ ತಿಂಗಳಲ್ಲಿ. ಇನ್ನು ಡಿಸೆಂಬರ್ ತಿಂಗಳು, ಡಿಸೆಂಬರ್ ತಿಂಗಳು ಅತ್ಯುತ್ತಮ ತಿಂಗಳಾಗಿರುತ್ತೆ. ಈ ವರ್ಷದ 2024ರ ಕೊನೆಯ ಭಾಗದಲ್ಲಿ ನಿಮಗೆ ವಿಶೇಷವಾದ ಲಾಭ ಆದಾಯಗಳು ಹೆಚ್ಚಳವಂಥದ್ದು, ಮನಸ್ಸಿಗೆ ನೆಮ್ಮದಿಯಾಗುವಂಥದ್ದು, ಹಣಕಾಸಿನ ಅರಿವು ಉತ್ತಮ ಇರುತ್ತೆ, ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ, ವಿದ್ಯಾರ್ಥಿಗಳ ವಿದ್ಯೆಯಲ್ಲಿ ಪ್ರಗತಿ, ಹಲವಾರು ಪ್ರೈಸ್ ಅಥವಾ ಬಹುಮಾನಗಳು ಬರುವಂಥದ್ದು, ನಾನಾ ರೀತಿಯ ಒಂದು ಮನಸ್ಸಿನಿಗೆ ಖುಷಿ ಕೊಡುವಂಥ ಘಟನೆಗಳು ಮನೆಯಲ್ಲಿಯೂ ಅಥವಾ ಮನೆಯ ಹೊರಗೂ ಜರುಗುವಂಥದ್ದು. ಹಾಗಾಗಿ ಈ ವಿಚಾರ ಡಿಸೆಂಬರ್ ಕೊನೆಯ ಭಾಗದಲ್ಲಿ ನಿಮಗೆ ವಿಶೇಷವಾದ ಶುಭಫಲಗಳು, ವರ್ಷದ ಅನೇಕ ರೀತಿಯ ಬದಲಾವಣೆಗಳು ನಿಮ್ಮ ಮನಸ್ಸಲ್ಲಿ ಕಾಣಲಿವೆ. ವೃತ್ತಿ, ವ್ಯಾಪಾರ, ಉದ್ಯೋಗ ಸಂಬಂಧಿತ ಆಕಸ್ಮಿಕವಾದ ಬದಲಾವಣೆಗಳು, ಅನೇಕ ರೀತಿಯ ಶುಭಫಲಗಳನ್ನು ನಿರೀಕ್ಷೆ ಮಾಡೋದು. ಡಿಸೆಂಬರ್ನಲ್ಲಿ ಕೆಲವು ಎಚ್ಚರಿಕೆ ಬೇಕಂದರೆ, ನೀವು ವಿಶೇಷವಾಗಿ ಈ ಮೂಳೆ ನೋವುಗಳ ಬಗ್ಗೆ ಅಥವಾ ಕೈ ಕಾಲು ಮಂಡಿ ಅಥವಾ ಇತರ ಬಗ್ಗೆ ಇತ್ಯಾದಿ ಅವಯವಗಳ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಗಮನಿಸಬೇಕು. ವಾತದ ರೋಗ, ಆರ್ಥರೈಟಿಸ್ ರೋಗ ಅಥವಾ ಜಾಯಿಂಟ್ ಪೈನ್ ಮುಂತಾದವೆಲ್ಲ ಕಂಡು ಬರಬಹುದಾಗಿದೆ. ಈ ಕಾಲದಲ್ಲಿ ಸೂಕ್ತವಾದ ವೈದ್ಯಕೀಯ ತಪಾಸಣೆ, ಚಿಕಿತ್ಸೆಯನ್ನು ಮುಂದುವರಿಸುವಂಥದ್ದು. ಹಾಗಾಗಿ ನಿಮಗೆ ಈ ಜನವರಿಯಿಂದ ಆರಂಭಿಸಿ, 2024 ಜನವರಿಯಿಂದ ಆರಂಭಿಸಿ ಡಿಸೆಂಬರ್ವರೆಗಿನ ಪ್ರತಿ ತಿಂಗಳ ಹಂತ ಹಂತವಾದ ಸಂಕ್ಷಿಪ್ತವಾದ ಫಲಗಳನ್ನು ವಿಶ್ಲೇಷಣೆ ಮಾಡಿದ್ದಾಗಿದೆ. ಇಲ್ಲಿ ಬರತಕ್ಕಂಥ ಫಲಗಳಲ್ಲಿ ಕೆಲವೊಂದು ಉತ್ತಮ, ಕೆಲವೊಂದು ಮಧ್ಯಮ, ಕೆಲವೊಂದು ಅಧಮ ಅಥವಾ ಸಂಕಷ್ಟದಾಯಕವನ್ನು ಕಂಡುಬಂದಿರೋ ಇದರಿಂದ ವಿಚಲಿತರಾಗಿದೆ. ನಿಮ್ಮ ಒಂದು ಶ್ರದ್ಧಾ ಭಕ್ತಿಯಿಂದ ನೀವು ಪರಮಾತ್ಮನ ಧ್ಯಾನ ಮಾಡಿ ಅಥವಾ ನವಗ್ರಹಗಳ ಒಂದು ಭಕ್ತಿಯನ್ನು ಮಾಡಿಕೊಳ್ಳಿ. ಅವೆಲ್ಲರೂ ಮಾಡೋದ್ರಿಂದ ನಿಮಗೆ ಶ್ರದ್ಧೆ, ನಿಷ್ಠೆ ಅಥವಾ ನಿಮ್ಮ ಒಂದು ಅಂತರಂಗದ ಶುದ್ಧಿಯಾಗಿ ಆತ್ಮಬಲವು ವೃದ್ಧಿಯಾಗುತ್ತೆ. ಅದರಿಂದ ಯಾವುದೇ ಸಣ್ಣ ಪುಟ್ಟ ಅಡೆತಡೆಗಳು ಬಂದರೂ ಅದನ್ನು ಮೆಟ್ಟಿ ನಿಲ್ಲುವಂತಹ ನಿಮ್ಮ ಒಂದು ಸಾಮರ್ಥ್ಯ ನಿಮ್ಮಲ್ಲಿ ಬೆಳೆಯುತ್ತೆ. ಇನ್ನು ಈ ವರ್ಷದಲ್ಲಿ ನೀವು ವಿಶೇಷವಾಗಿ ಈ ನಿಮ್ಮ ಇರುವಂತಕ್ಕಂಥ ದೋಷಗಳು ಅಂದರೆ ನಿಮಗೆ ಶನಿ ಪೂರಕವಾಗಿಲ್ಲ ಹೇಳಿದ್ದೇನೆ, ಕೆಲವೊಮ್ಮೆ ಅಲ್ಲಿ ಕೇತು ಪೂರಕವಾಗಿಲ್ಲ ಅಂತ ಹೇಳಿದ್ದೇನೆ, ಅಲ್ಲದೆ ಈ ಕೆಲವೊಂದು ಗ್ರಹಗಳು ಮಧ್ಯೆ ಗುರುಬಲದ ಕೊರತೆ ಬರುತ್ತೆ ನಿಮಗೆ ಏಪ್ರಿಲ್ ಬಳಿಕ. ಹಾಗಾಗಿ ಅವೆಲ್ಲದರ ಕೊರತೆ ನೀರು ಬೇಕಾದರೆ ಏನು ಮಾಡೋದು, ನಾವು ನಮ್ಮ ದೈನಂದಿನ ಇಷ್ಟ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಬೋದು, ಅಥವಾ ಗಣೇಶ ಸುಬ್ರಹ್ಮಣ್ಯರ ಭಕ್ತಿ ಮಾಡ್ಬೋದು, ಅಥವಾ ವಿಷ್ಣು ಅಥವಾ ನಾರಾಯಣಗೆ ಸಂಬಂಧಪಟ್ಟ ಭಕ್ತಿ, ಮಹಾಲಕ್ಷ್ಮಿ ತಾಯಿ ಅಥವಾ ಆದಿಲಕ್ಷ್ಮಿ ಸ್ವರೂಪದಲ್ಲಿ ಭಕ್ತಿ ಮಾಡೋದು. ಹಾಗಾಗಿ ವಿಷ್ಣು ಲಕ್ಷ್ಮಿ ಭಜನೆ ವಿಷಯ ಪ್ರಾರ್ಥನೆಗಳನ್ನು ಮಾಡೋದಾಗಲಿ, ಸ್ತುತಿ ಸ್ತೋತ್ರಗಳನ್ನು ಹೇಳೋದು, ಲಕ್ಷ್ಮೀನಾರಾಯಣ ಹೃದಯ, ವಿಷ್ಣು ಸಹಸ್ರನಾಮ ಅಥವಾ ವಿಷ್ಣುವಿನ ಅಷ್ಟೋತ್ತರ ಶತನಾಮ, ದೇವಿಯ ಅಷ್ಟೋತ್ತರ ಶತನಾಮ, ಈ ರೀತಿ ಅನೇಕ ಆಯ್ಕೆಗಳು ಬಹಳಷ್ಟಿವೆ. ಆದರೆ ನಿಮಗೆ ಅನುಕೂಲವಾದ ಯಾವುದೇ ಸ್ತುತಿ ಸ್ತೋತ್ರಗಳನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಪ್ರಾರ್ಥನೆ ಮಾಡ್ತಾ ಇರುವಂಥದ್ದು. ಅದರ ಜೊತೆಗೆ ಈ ಸಾಧ್ಯ ಇದ್ದವರು ಈ ನವಗ್ರಹಗಳ ಧಾನ್ಯ ಆಗಲಿ, ಹೆಸರುಕಾಳು ಮತ್ತು ಗೋಧಿ ಆಗಲಿ, ಅದು ಹೆಸರುಕಾಳು, ಗೋಧಿ, ಹುರುಳು, ಕಡಲೆಕಾಳು ಇತ್ಯಾದಿಗಳನ್ನು ಸಹ ದಾನವಾಗಿ ಕೊಡೋದು, ಅಥವಾ 9 ಥರದ ನವಧಾನ್ಯಗಳನ್ನು ಸಹ ದಾನವಾಗಿ ಕೊಡೋದು. ಅದರ ಜೊತೆಗೆ ನೀವು ನಿಮ್ಮ ನಿಮ್ಮ ಸಾಧ್ಯ ಇದ್ದರೆ ಇನ್ನತರ ವಿಚಾರಗಳನ್ನು ಸಹ ದಾನವಾಗಿ ಕೊಡ್ಬೋದು, ಅದು ಪುಸ್ತಕ ರೂಪದಲ್ಲೋ, ಔಷಧ ರೂಪದಲ್ಲೋ ಅಥವಾ ಅನ್ನದಾನಕ್ಕೋ. ಈ ರೀತಿ
ವಸ್ತು ರೂಪ ಅಥವಾ ಹಣದ ರೂಪದಲ್ಲಿ ಸಹ ನೀವು ಸೇವಾ ಸಂಸ್ಥೆಗಳಿಗೆ ದಾನ ಕೊಡುವ ಉತ್ತಮ. ಯಾಕಂದರೆ ಶನಿ ರಾಹು ಎಲ್ಲ ನಿಮಗೆ ಪೂರಕವಾಗಿರೋದಿಲ್ಲ. ಕೆಲವೊಮ್ಮೆ ಇನ್ನು ನೀವು ಬಳಸ್ತಕ್ಕಂಥ ಬಣ್ಣಗಳು ಈ ವರ್ಷದಲ್ಲಿ ಗ್ರೀನ್ ಅಥವಾ ಹಸಿರು ಬಣ್ಣ ನಿರಂತರವಾಗಿ ಬಳಸ್ಕೊಳ್ಬೋದು, ಗ್ರೇ ಅಥವಾ ಬೂದು ಬಣ್ಣ ನಿರಂತರ ಬಳಸ್ಕೊಳ್ಬೋದು, ವೈಟ್ ಅಥವಾ ಬಿಳಿ ಬಣ್ಣ ಸಹ ನಿರಂತರವಾಗಿ ವರ್ಷ ಪೂರ್ತಿ ಬಳಸ್ಕೊಳ್ಬೋದು. ಇನ್ನು ಸಂಖ್ಯೆಗಳು 4, 5, 6, 4, 5, 6 ಸಂಖ್ಯೆ ನಿರಂತರವಾಗಿ ಈ ವರ್ಷದಲ್ಲಿ ಬಳಸ್ಕೊಳ್ಳಿ. ವಾರಗಳಲ್ಲಿ ವಿಶೇಷವಾಗಿ ಬುಧವಾರ ಮತ್ತು ಶುಕ್ರವಾರಗಳನ್ನು ಆಯ್ಕೆ ಮಾಡಿಕೊಳ್ಳಿ. ಆ ಬುಧವಾರ ಮತ್ತು ಶುಕ್ರವಾರ ದಿನಗಳಿಗೆ ಹೆಚ್ಚಿನ ಶುಭಗಳನ್ನು ಕೊಡಲವೇ. ಅದೇ ರೀತಿ ನೀವು ಗಣೇಶ, ವಿಷ್ಣು, ಹಾಗೆ ಹೇಳಿದಂತೆ ಮಹಾಲಕ್ಷ್ಮೀ ತಾಯಿ, ಅದು ನಿಮ್ಮ ಇಷ್ಟ ದೇವತೆ, ಕುಲದೇವತೆ ಇತ್ಯಾದಿಗಳನ್ನು ನೀವು ಶಕ್ತಿಗಳನ್ನು ಭಕ್ತಿ ಮಾಡ್ತಾ ಬನ್ನಿ. ನಿಮ್ಮೆಲ್ಲರ ನಿರಂತರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದ ಸಲ್ಲಿಸ್ತಿದ್ದೇನೆ. 2024 ವರ್ಷದಲ್ಲಿ ಮಿಥುನ ರಾಶಿಯವರಿಗೆ ಆಯುರ್ವಾರ ಯಶಕೀರ್ತಿ ಜಯಲಾಭಗಳು ಸಿದ್ಧಿಯಾಗಲಿ.